ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಹೈಲೈಟ್ಗೆ ಸ್ವಾಗತ. ಸೆಕೆಂಡ್ ಟಿ ಟ್ವೆಂಟಿ ಪಂದ್ಯ ಕೂಡ ಕಂಪ್ಲೀಟ್ ಆಗಿದೆ. ವೀಕ್ಷಕರೆ, ಮತ್ತೊಮ್ಮೆ ಭಾರತ ತಂಡಕ್ಕೆ ಸೋಲನ್ನು ಅನುಭವಿಸಿದೆ. ಇದೀಗ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಿದೆ, ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, ಜಸ್ಪ್ರೀತ್ ಬುಮ್ರಾ, ಕೆ ಎಲ್ ರಾಹುಲ್, ನಾಲ್ಕು ಜನ ಆಟಗಾರರು ಇಲ್ಲ ಅಂದರೆ ನಮ್ಮ ಭಾರತ ತಂಡವನ್ನು ಯಾವ ತಂಡ ಬೇಕಾರ ಸೋಲಿಸ್ಬೋದು ಅಂತ. ಅದರಲ್ಲೂ ಸೌತ್ ಆಫ್ರಿಕಾ ಯಾರು ಇದ್ರೂ ಕೂಡ ಸೋಲಿಸುತ್ತೆ, ಯಾರು ಇಲ್ಲ ಅಂದರೂ ಕೂಡ ಸೋಲಿಸುತ್ತೆ. ಇವತ್ತು ಒಂಥರ ಬ್ಯಾಡ್ ಡೇ ಅಂತ ಹೇಳ್ಬೋದು. ಇವತ್ತು ಭಾರತ ತಂಡ ಸೋತಿ ಸೋತಿ ದಾಖಲೆಯನ್ನು ಮಾಡ್ತಿದೆ. ನಮ್ಮ ಹೋಮ್ ಸೀರೀಸು ಇದೀಗ ನಾವು ಕೈ ಚೆಲ್ತಾ ಇದ್ದೀರಿ. ಇದು ಬೇಸರವಾದಂಥ ಸಂಗತಿ. ಭಾರತ ತಂಡ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ಬೋದಾಗಿತ್ತು, ಬ್ಯಾಟಿಂಗ್ ಚೆನ್ನಾಗಿ ಆಡ್ಬೋದಾಗಿತ್ತು. ಇನ್ನೂ ಒಂದು 30 ರನ್ ಹೊಡೆದಿದ್ರೆ ನಮಗೊಂದು ಚಾನ್ಸ್ ಇರ್ತಾಯಿತ್ತು, ಆದರೆ 30 ರನ್ನು ಹೊಡೆಯೋಕ್ಕಾಗ್ತಿಲ್ಲ. ಕೊನೆ ಓವರ್ ಚೆನ್ನಾಗಿ ಆಡಿದ್ರು ದಿನೇಶ್ ಕಾರ್ತಿಕ್, ಅದಾದಮೇಲೆ ಯಾರೂ ಕೂಡ ಹೇಳ್ಕೊಡೋಂಥ ಪ್ರದರ್ಶನ ಇಲ್ಲ. ಇಶಾನ್ ಕಿಶನ್ ಒಂದು ರೇಂಜಿಗೆ ಚೆನ್ನಾಗಿ ಸ್ಟಾರ್ಟ್ ಕೊಟ್ಟರು, ಕನ್ವರ್ಷನ್ ಮಾಡಬೇಕಾಗಿತ್ತು. ಇಶಾನ್ ಕಿಶನ್ ಶ್ರೇಯಸ್ ಏರ್ ಕನ್ವರ್ಟ್ ಮಾಡಿದರೆ ಪಂತ್ ಹಾರ್ದಿಕ್ ಪಾಂಡ್ಯ ಚೆನ್ನಾಗಿ ಆಡ್ಬೋದಾಗಿತ್ತು. ಪಂತ್ ಹಾರ್ದಿಕ್ ಪಾಂಡ್ಯ ಮತ್ತೊಮ್ಮೆ ಕಳಪೆ ಪರ್ಫಾರ್ಮೆನ್ಸು. ಮೇಯ್ನ್ ಮ್ಯಾಚಲ್ಲಿ ಈ ಥರ ಔಟ್ ಆದರೆ ಇನ್ನು ನೆಕ್ಸ್ಟ್ ಮ್ಯಾಚಲ್ಲಿ ಏನು ಆಡ್ತಾರೆ? 2-2 ಪಂದ್ಯವನ್ನು ಸೋತಿದ್ದೀರಿ, ಇನ್ನು 3 ಪಂದ್ಯ ಬಾಕಿ ಇದೆ. ಇನ್ನು 3 ಪಂದ್ಯ ಭಾರತ ತಂಡ ಗೆದ್ದರೆ ಸೀರೀಸ್ ನಮ್ಮದಾಗುತ್ತೆ, ಇನ್ನೊಂದು ಪಂದ್ಯ ಗೆದ್ದರೆ ಇನ್ನು 2 ಮ್ಯಾಚು ವೇಸ್ಟ್ ಆಗುತ್ತೆ. ನಾವು ನೋಡೋದೇ ಬೇಡ, ನೋಡಿದ್ರೂ ನಮ್ಗೆ ಯೂಸ್ ಇಲ್ಲ ಗುರು. ಇದರಲ್ಲಿ ಗೊತ್ತಾಗ್ತಿದೆ, ತ್ರಿಮೂರ್ತಿಗಳು ಇಲ್ಲ ಅಂದರೆ ಭಾರತ ತಂಡವನ್ನು ಯಾರು ಬೇಕಾರ ಸೋಲಿಸ್ತಾರೆ ಅಂತ. ಸೋತಿದೆ ಭಾರತ ತಂಡ, ಈ ಒಂದು ಸೋಲಿನ ಮುಖಾಂತರ ದಾಖಲೆ ಕೂಡ ಮಾಡಿದೆ, ಅಂದರೆ ಸೀರೀಸ್ ಕೈ ಚೆಲ್ಲುವ ದಾಖಲೆಯನ್ನು ಮಾಡಿದೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಕೂಡಲ್ಲೇ.